ಈ ರೀತಿಯಾಗಿ ನಾವು ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ. ನೋಡಿ, ನೀವು ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ಬ್ಲೌಸ್ಗೆ, ಡ್ರೆಸ್ಗೆ ಎಂತಹ ವೆರೈಟಿ ಡಿಸೈನ್ಸ್ನ ಬೇಕಾದರೂ ನೀವು ನೀಟಾಗಿ ಸ್ಟಿಚ್ಚನ್ನು ಮಾಡ್ಬೋದು. ನೋಡೋದಕ್ಕೂ ಅಷ್ಟು ತುಂಬ ಸಿಂಪಲಾಗಿ ಮತ್ತು ನೀಟಾಗಿ ಕಾಣಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಈ ಒಂದು ಕ್ಯಾನ್ವಾಸಲ್ಲಿ ನೆಕ್ ಡಿಸೈನ್ಸ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಆ ಒಂದು ಶಾಪ್ಗೆ ಹೋಗ್ಬಿಟ್ಟು ಕ್ಯಾನ್ವಾಸ್ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ನಾನು 1 ಮೀಟರಷ್ಟು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ನೋಡಿ, ಈ 1 ಮೀಟರಲ್ಲಿ ನೀವು ಎಷ್ಟು ಡಿಸೈನ್ಸ್ನ ಬೇಕಾದರೂ ನೀವು ಕಟಿಂಗನ್ನು ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ, ಇವಾಗ ಇದರಲ್ಲಿ ನಾವು ಫಸ್ಟು ನಮ್ಮ ಈ ಒಂದು ನೆಕ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾನ್ವಾಸ್ನ ಮಾತ್ರ ನಾವಿಲ್ಲಿ ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಈ ಒಂದು ನೆಕ್ ಲೂಸ್ ಬಂದು 2.5 ಇಂಚ್ ಇದೆ, ಮತ್ತು ಈ ಒಂದು ಲೆಕ್ ನೆಂತ್ ಬಂದು 6 ಇಂಚ್ ಇದೆ. ಅದಕ್ಕಿಂತ ಒಂದು 2 ಇಂಚ್ ಎಕ್ಸ್ಟ್ರಾ ನಾವು ಕ್ಯಾನ್ವಾಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾವು ಕ್ಯಾನ್ವಾಸ್ನ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಕ್ಯಾನ್ವಾಸನ್ನು ಅಷ್ಟೇ, ನೀವು ಯಾವ ರೀತಿಯಾಗಿರೋ ಅಂಥ ಒಂದು ಡಿಸೈನ್ನ ಮಾಡ್ತಿರೋ ಆ ಡಿಸೈನ್ಗೆ ತಕ್ಕಂಗೆ ಕ್ಯಾನ್ವಾಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸಿಂಪಲ್ ಆಗಿರೋಂಥ ಒಂದು ನೆಕ್ ಇಡ್ತಾ ಇರೋದ್ರಿಂದ ನಾನು ಇಷ್ಟು ಕ್ಯಾನ್ವಾಸನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಒಂದು ಕ್ಯಾನ್ವಾಸಲ್ಲಿ ನಾನು ನೆಕ್ ಡಿಸೈನ್ನ ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ನೀವು ನೆಕ್ ಲೂಸ್ನ ಎಷ್ಟು ಇಟ್ಟಿರ್ತೀರೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ ಡ್ರೆಸ್ಗೆ 2.5 ಅಷ್ಟು ನೆಕ್ ಲೂಸನ್ನು ಇಟ್ಟಿದ್ದೀನಿ, ಸೊ ಅಷ್ಟನ್ನೇ ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ ಲೆಂತ್ ಬಂದು 6.5 ಇಂಚ್ ಅಷ್ಟು ಇಟ್ಟಿದ್ದೀನಿ. ನೋಡಿ, ನೆಕ್ ಲೂಸ್ ಬಂದು 2.5 ಇಂಚು, ನೆಕ್ ಲೆಂತ್ ಬಂದು 6.5 ಇಂಚು. ಈ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ನಾವು ನೆಕ್ ಲೂಸ್ಗಿಂತ 1/2 ಇಂಚ್ ಜಾಸ್ತಿನೇ ಮಾರ್ಕ್ ಮಾಡ್ಕೋಬೇಕು, ಅಂದರೆ 2.5ಗಿಂತ 3 ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನನ್ನ ಮೇಲೆ 2.5 ಇಟ್ಟಿದ್ದೀನಿ, ಮತ್ತು ಇಲ್ಲಿ ಕೆಳಗಡೆ 3 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತ್ ನೋಡಿಕೊಂಡು 3 ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಈ ರೀತಿಯಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು, ಇವಾಗ ನಿಮಗೆ ಯಾವ ಡಿಸೈನ್ ಬೇಕೋ ಆ ಒಂದು ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸಿಂಪಲ್ ಆಗಿರೋಂಥ ಒಂದು ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ನೆಕ್ ಡಿಸೈನ್ನ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್, ನಾನಿಲ್ಲಿ ಪ್ಯಾಂಟ್ ಪೀಸಲ್ಲಿ ನಾನು ನೆಕ್ಗೆ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 1.5 ಇಂಚಷ್ಟು ಅಗಲ ತಗೊಂಡಿದ್ದೀನಿ. ನೋಡಿ, ಈ ಒಂದು ಕ್ಯಾನ್ವಾಸ್ನ 1.5 ಇಂಚಷ್ಟು ಅಗಲ ತಗೊಂಡಿದ್ದೀನಿ. ಸೊ ಈ 1.5 ಇಂಚಷ್ಟು ನಾವು ಫಸ್ಟು ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಸೇಮ್ ನಾವು ಮೇಲೆ ಏನು ಶೇಪ್ ಕೊಟ್ಟಿದ್ದೀವಿ, ಏನು ಡಿಸೈನನ್ನು ಮಾಡಿದ್ದೀವೋ ಕೆಳಗಡೆನೂ ಅದೇ ಡಿಸೈನನ್ನೇ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಫಸ್ಟ್ ಒಂದು ಡಿಸೈನನ್ನು ಮಾರ್ಕ್ ಮಾಡಿ ಮತ್ತೆ ಒಂದು ಡಿಸೈನನ್ನು ಮಾರ್ಕ್ ಮಾಡಿಕೊಂಡು ಸಹ ಕಟಿಂಗೂ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಈ ರೀತಿಯಾಗಿ ನೀವು ಏನು ಡಿಸೈನನ್ನು ಮಾರ್ಕ್ ಮಾಡಿರ್ತೀರೋ ಆ ಡಿಸೈನ್ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಫಸ್ಟ್ ನಾನು ಏನು ಡಿಸೈನ್ನ ಮಾರ್ಕ್ ಮಾಡಿದ್ದೀನೋ ಸೊ ಆ ಡಿಸೈನ್ನ ಅದೇ ರೀತಿಯೇ ಕಟಿಂಗನ್ನು ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ನೀವು ಏನು ಡಿಸೈನ್ಸನ್ನು ಹಾಕಿರ್ತೀರೋ ಆ ಡಿಸೈನ್ಸನ್ನು ಈ ರೀತಿಯಾಗಿ ಕಟಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಕಿಗೆ ಪ್ಯಾಂಟ್ ಪೀಸ್ನ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಪ್ಯಾಂಟ್ ಪೀಸಲ್ಲಿ ಈ ಒಂದು ಕ್ಯಾನ್ವಾಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾವು ಈ ಒಂದು ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕ್ಲಾತ್ ಬೇಕಾಗುತ್ತೋ ಅಷ್ಟು ಕ್ಲಾತ್ನ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವೇನು ಈ ಒಂದು ಕ್ಯಾನ್ವಾಸ್ ಇದೆಯಲ್ಲ, ಈ ಒಂದು ಕ್ಯಾನ್ವಾಸ್ನ ಈ ರೀತಿಯಾಗಿ ಕ್ಲಾತ್ಗೆ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ಲಾತ್ನ ಉಲ್ಟಾ ಇಟ್ಕೊಂಡು ನಾನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಕ್ಯಾನ್ವಾಸನ್ನು ನಾವೇನು ಕ್ಲಾತ್ನ ತಗೊಂಡಿದ್ದೀವಲ್ಲ, ಸೊ ಆ ಒಂದು ಕ್ಲಾತ್ಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ಕೆಲವರು ಕ್ಯಾನ್ವಾಸ್ನ ಈ ಒಂದು ಕ್ಲಾತ್ ಮೇಲೆ ಐರನ್ ಮಾಡಿ ಸ್ಟಿಚ್ಚನ್ನು ಮಾಡ್ತಾರೆ. ಸೊ ಈ ಒಂದು ಕ್ಯಾನ್ವಾಸ್ ಆಲ್ರೆಡಿ ಸ್ಟಿಫ್ ಆಗಿರೋದ್ರಿಂದ ನಾನು ಐರನ್ ಏನು ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇವಾಗ ನಾವು ಎಕ್ಸ್ಟ್ರಾ ಏನು ಕ್ಲಾತ್ ಇದೆಯಲ್ಲ, ಸೊ ಈ ಕ್ಲಾತ್ನ 1 ಇಂಚಷ್ಟು ಕ್ಲಾತನ್ನು ಬಿಟ್ಟು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ 1 ಇಂಚ್ ಕ್ಲಾತನ್ನು ಬಿಟ್ಟು ನಾವು ಇರೋವಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಅದಾದಮೇಲೆ ನೆಕ್ಸ್ಟ್ ನಾವು ಈ ಒಂದು ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು, ನೋಡಿ ಈ ರೀತಿಯಾಗಿ ಫೋಲ್ಡನ್ನು ಮಾಡಿ ಮತ್ತು ಕ್ಯಾನ್ವಾಸ್ನ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಕ್ಲಾತ್ನ ಫೋಲ್ಡ್ ಮಾಡಿ. ನೋಡಿ, ನೀವು ಫಸ್ಟ್ ಟೈಮ್ ಕ್ಯಾನ್ವಾಸಲ್ಲಿ ನೀವು ಡಿಸೈನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಎಕ್ಸ್ಟ್ರಾ ಏನು 1 ಇಂಚ್ ಕ್ಲಾತ್ ಬಿಟ್ಟಿದ್ದೀರಲ್ಲ, ಇದನ್ನು ಸ್ವಲ್ಪ ಜಾಸ್ತಿನೇ ಕ್ಲಾತನ್ನು ಬಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಯಾಕಂದರೆ ಆವಾಗ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಹಾಕೋದಕ್ಕೆ. ನೋಡಿ, ಈ ರೀತಿಯಾಗಿ ನಾವು
ಕ್ಯಾನ್ವಾಸಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಸ್ಟಿಚ್ ಮಾಡ್ಕೊಂಡಿದ್ದ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ನಾವು ಡ್ರೆಸ್ ಮೆಟೀರಿಯಲ್ಗೆ ಅಟ್ಯಾಚನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಒಂದು ಕಟಿಂಗ್ ಮಾಡುವಂಥ ಟೈಮಲ್ಲಿ ನಾವು ನೆಕ್ ಈ ಫ್ರಂಟ್ ಪಾರ್ಟ್ ಇರುತ್ತಲ್ಲ ಆ ಒಂದು ಫ್ರಂಟ್ ಪಾರ್ಟ್ ಹತ್ರ ಈ ನೆಕ್ ಹತ್ರ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಕಟಿಂಗನ್ನು ಮಾಡಿದ್ರೆ ಬರೀ ಮಾರ್ಕನ್ನು ಮಾಡ್ಕೋಬೇಕು. ನಾನು ಅದಕ್ಕೆ ಇಲ್ಲಿ ಈ ಒಂದು ಫ್ರಂಟ್ ನೆಕ್ಕನ್ನು ಕಟಿಂಗ್ ಮಾಡದೆ ಹಾಗೆ ಬಿಟ್ಟಿದ್ದೆ. ನೋಡಿ ಇಲ್ಲಿ ಇವಾಗ ನಾವು ಏನು ಈ ಒಂದು ನೆಕ್ ಲೂಸು ಮಾರ್ಕ್ ಮಾಡಿರ್ತೀವಲ್ಲ 2.5 ಇಂಚಿಗೆ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಇನ್ನೊಂದ್ಸರಿ ನಾನು ಚೆಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಕಚ್ಚನ್ನು ಹಾಕ್ಕೊತ ಇದ್ದೀನಿ. ನೋಡಿ ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಒಂದು ಕಚ್ಚನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನೋಡಿ ಇವಾಗ ನೋಡಿ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಒಂದು ಕ್ಯಾನ್ವಾಸನ್ನು ಈ ಒಂದು ಡ್ರೆಸ್ ಮೆಟೀರಿಯಲ್ಗೆ ಅಟ್ಯಾಚನ್ನು ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕ್ಯಾನ್ವಾಸನ್ನು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಸೊ ಅಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಕ್ಯಾನ್ವಾಸ್ ನೆಕ್ಕೂ ಅಷ್ಟೇ ಈ ಒಂದು ಡ್ರೆಸ್ ಮೆಟೀರಿಯಲ್ನ ಸೆಂಟರ್ಗೆ ಬರೋದ್ರಿಂದ ಅದನ್ನು ನೀಟಾಗಿ ನಾವು ನೋಡಿಕೊಂಡು ಈ ರೀತಿಯಾಗಿ ನಾವು ಮತ್ತು ಮಾರ್ಕ್ ಏನು ಮಾಡಿರ್ತೀವಲ್ಲ ಆ ಮಾರ್ಕ್ ಹತ್ರನೂ ಅಷ್ಟೇ ನೀಟಾಗಿ ನೋಡಿಕೊಂಡು ನಾವು ಅದನ್ನು ಕ್ಯಾನ್ವಾಸನ್ನು ಇಟ್ಕೊಂಡು ಮತ್ತು ನೋಡಿ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಸರಿದಿರೋ ನಾನು ಒಂದು ಸೂಜಿಯನ್ನು ಅಷ್ಟೇ ನಾನು ಈ ರೀತಿಯಾಗಿ ಚುಚ್ಕೊಂಡಿದ್ದೀನಿ ಕ್ಲಾತ್ಗೆ. ನೋಡಿ ಅದಾದಮೇಲೆ ನೆಕ್ಸ್ಟ್ ನಾವು ಮಾರ್ಕ್ ಮಾಡಿದ್ದೀವಲ್ಲ ಸೊ ಅಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕಿದ್ದಾದಮೇಲೆ ನೆಕ್ಸ್ಟ್ ಒಂದು 1/2 ಇಂಚ್ ಕ್ಲಾತನ್ನು ಬಿಟ್ಟು ಇರೋ ಅಂಥ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಸಹ ನಾವು ಕಟಿಂಗನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ನೆಕ್ ನೀಟಾಗಿ ಕುತ್ಕೋಬೇಕು ಅಂತ ಈ ರೀತಿಯಾಗಿ ನಾವು ಕಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಸಿಸರ್ನ ತುದಿ ಭಾಗದಲ್ಲಿ ನಾವೇನು ಮಾಡಬೇಕು ಈ ರೀತಿಯಾಗಿ ಕಚ್ಚನ್ನು ಹಿಡ್ಕೋಬೇಕು, ಯಾಕಂದರೆ ನೆಕ್ ನೀಟಾಗಿ ಕುತ್ಕೊಳ್ಳಿ ಅಂತ. ನೋಡಿ ತುಂಬ ಕಟ್ ಮಾಡೋಕ್ಕೆ ಹೋಗಬೇಡಿ, ಈ ಒಂದು ನಾವು ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಒಳಗಡೆನೇ ನಾವು ಈ ಒಂದು ಕಟಿಂಗನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಈ ರೀತಿಯಾಗಿ ನಾವು ಈ ಒಂದು ನೆಕ್ನ ಉಲ್ಟಾ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ ಈ ರೀತಿಯಾಗಿ ಉಲ್ಟಾ ಮಾಡಿದಾಗ ನಮಗೆ ಈ ಒಂದು ಪ್ಯಾಂಟ್ ಪೀಸ್ ಅನ್ನೋದು ಮೇಲೆ ಬರುತ್ತೆ. ನೋಡಿ ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ ಈ ಒಂದು ನೆಕ್ ಪೀಸ್ನ ಅಟ್ಯಾಚ್ ಮಾಡೋವಾಗೂ ಅಷ್ಟೇ ನೀವು ಮೈನ್ನ ಕ್ಲಾತ್ ಮೇಲೆ ನೆಕ್ ಪೀಸ್ನ ಸ್ಟಿಚ್ ಮಾಡಿ ಅದನ್ನು ಉಲ್ಟಾ ಮಾಡಿದಾಗ ಈ ಒಂದು ನೆಕ್ ಅನ್ನೋದು ಒಳಗಡೆ ಹೋಗುತ್ತೆ, ಅಂದರೆ ನೆಕ್ ಡಿಸೈನ್ ಅನ್ನೋದು ಒಳಗಡೆ ಹೋಗುತ್ತೆ. ನಿಮಗೇನಾದರೂ ಅದು ಮೇಲೆ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ಈ ಒಂದು ಕ್ಲಾತ್ನ ಉಲ್ಟಾ ಇಟ್ಕೊಂಡು ನಾವು ಸ್ಟಿಚ್ ಮಾಡಿದಾಗ ಈ ರೀತಿಯಾಗಿ ಮೇಲೆ ಬರುತ್ತೆ. ನೋಡಿ ನಾನು ಕ್ಲಾತ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ, ಹಾಗಾಗಿ ನನಗೆ ಈ ರೀತಿಯಾಗಿ ಪ್ಯಾಂಟ್ ಪೀಸ್ ಅಂದರೆ ಈ ಒಂದು ಪ್ಯಾಂಟ್ ಪೀಸಲ್ಲಿ ನಾನು ನೆಕ್ ಡಿಸೈನ್ ಇಟ್ಟಿರೋದ್ರಿಂದ ಇದು ಮೇಲೆ ಬಂದಿದೆ. ಸೊ ನೀವು ಸ್ಟಿಚ್ ಮಾಡೋವಾಗೂ ಅಷ್ಟೇ ನೀಟಾಗಿ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ಯೋಚನೆ ಮಾಡಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು, ಕನ್ಫ್ಯೂಷನ್ನ ಮಾಡ್ಕೋಬಾರ್ದು. ನೋಡಿ ಈ ರೀತಿಯಾಗಿ ನಾವು 2 ಸ್ಟಿಚ್ಚನ್ನು ಹಾಕ್ಕೋಬೇಕು, ಆವಾಗ ಈ ಒಂದು ನೆಕ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಇವಾಗ ನಾನು ಶೋಲ್ಡರ್ ಹತ್ರ ಇರುವಂಥ ಎಕ್ಸ್ಟ್ರಾ ಕ್ಲಾತ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ ಇಲ್ಲಿ ನಾವು ಕ್ಯಾನ್ವಾಸ್ಗೆ ಈ ಒಂದು ಪ್ಯಾಂಟ್ ಪೀಸ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ 2ನೇ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ನನಗೆ ಬೇಡ ಅಂತೇಳ್ಬಿಟ್ಟು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಗೆ ಇಡಿ, ನಾನು ಬೇಡ ಅಂತೇಳ್ಬಿಟ್ಟು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ನಮಗೆ ನೆಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.